ನೀವು ಕೇಳ್ತಾ ಇದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ಬಿಗ್ ಫೈವ್ ಸ್ಟಾರ್ ಐದು ಬ್ಯಾಕ್ ಟು ಬ್ಯಾಕ್ ಹಾಡುಗಳು. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ ನಮಸ್ಕಾರ. 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ನಾವು ಇಡೀ ವಾರ 92.7 ಬಿಗ್ ಎಫ್ಎಂ ಅಲ್ಲಿ ಮದರ್ಸ್ ಡೇ ಸ್ಪೆಷಲ್ ನ ಆಚರಿಸ್ತಾ ಇದೀವಿ. ಹಾಗಾಗಿ ಉಮಾಶ್ರೀ ಅವ್ರ ಬಗ್ಗೆ ಮಾತಾಡಬೇಕು ಅಂತ ಅನೇಕ ಮಾಹಿತಿಯನ್ನು ಅವ್ರ ಬಗ್ಗೆ ಕೊಟ್ಟಿದ್ದೀವಿ. ಅಷ್ಟೇ ಅಲ್ಲ, 8ನೇ ತಾರೀಕು ಮದರ್ಸ್ ಡೇ ಆದರೆ 10ನೇ ತಾರೀಕು ನಮ್ಮ ಉಮಾಶ್ರೀಯವರ ಜನ್ಮದಿನ. ಹೌದು, ಹಾಗಾಗಿ ಈ ವಾರ ಅವ್ರ ಬಗ್ಗೆ ಮಾತಾಡೋದೇ ಸೂಕ್ತ ಅಂತ ನಮ್ಗೆ ಅನಿಸ್ತು. ನಾವು ಇಡೀ ವಾರ ಉಮಾಶ್ರೀಯವ್ರ ಬಗ್ಗೆ ಮಾತಾಡ್ತಿದ್ದೀವಿ. ಈಕೆ ನಮ್ಮ ರೆಟ್ರೋ ಟಾಕೀಸ್ನ ಮದರ್ಸ್ ಡೇ ಸ್ಪೆಷಲ್ ಸೂಕ್ತ ಅಂತ ನಮ್ಗೆ ಅನಿಸಿತ್ತು. ಯಾಕೆ ಅನ್ನೋದು ಇವತ್ತು ಗೊತ್ತಾಗುತ್ತೆ. ಹೌದು ಚಂದ್ರು, ನಾವು ಇಡೀ ವಾರ ರೆಟ್ರೋ ಟಾಕೀಸಲ್ಲಿ ಉಮಾಶ್ರೀಯವ್ರ ಕಥೆನ ಹೇಳ್ತಿದ್ವಿ. ಅಂದರೆ ಏನು ಒಂದು ಕಣ್ಣೀರಿನ ಕಥೆಯನ್ನು ಅವರು ಹೇಗೆ ಒಂದು ಸಕ್ಸಸ್ ಸ್ಟೋರಿ ಮಾಡಿದ್ರು, ಮಾಡಿಕೊಂಡ್ರು, ಇಂಥ ಧೀಮಂತ ಹೆಣ್ಣು ನಮ್ಮ ಉಮಾಶ್ರೀಯವರು ಅಂತ ಹೇಳಿದ್ವಿ. ಇವರ ಕಣ್ಣೀರಿನ ಕಥೆನ ನಾವೇನು ಹೇಳಲೇ ಇಲ್ಲ ಅಲ್ವಾ? ಹೌದು, ಬರೀ ಅವರು ಸಕ್ಸಸ್ ಸ್ಟೋರಿ ಅಂತ ಹೇಳ್ತಿದ್ವಿ, ಆದರೆ ಅವ್ರ ಕಣ್ಣೀರಿನ ಕತೆ ಏನು ಅಂತ ಹೇಳಲೇಬೇಕು. ಅಲ್ಲ, ಏನೇ ಒಂದು ಒಂದು ಮೆಟ್ಟಲನ್ನ ಏರಿ ಒಂದು ಎತ್ತರಕ್ಕೆ ಹೋಗ್ಬೇಕು ಅಂದ್ರೆ, ಅಥವಾ ಒಂದು ಎತ್ತರದ ಸ್ಥಾನವನ್ನು ಪಡಿಬೇಕಾದ್ರೆ ಪಟ್ಟಂತಹ ನೋವನ್ನ ನೆನಲೇಬೇಕು ಅನ್ಸುತ್ತೆ. ಹೌದು, ಸೊ ಅವರ ಹುಟ್ಟಿಂದನೇ ಶುರು ಮಾಡಿ ಒಂದಷ್ಟು ಮಾಹಿತಿಯನ್ನ ಇವತ್ತು ಕೊಡೋಣ. ಉಮಾಶ್ರೀ ಅವರು ಹುಟ್ಟಿದ್ದು May 17, 1957 ತುಮಕೂರು ಹತ್ರ ನೊಣವಿನ ಕೆರೆ ಅನ್ನೋ ಒಂದು ಊರು, ಅಲ್ಲಿ ಅವರು ಹುಟ್ಟಿದ್ದು. ಉಮಾಶ್ರೀಯವರ ತಂದೆ ಹೆಸರು ರಂಗಪ್ಪ, ತಾಯಿ ನಿಂಗಮ್ಮ. ಆದರೆ ಉಮಾಶ್ರೀಯವರು ಚಿಕ್ಕ ವಯಸ್ಸಲ್ಲಿದ್ದಾಗಲೇ ತಂದೆ ತಾಯಿನ ಕಳ್ಕೊಂಡ್ರು. ಉಮಾಶ್ರೀಯವ್ರನ್ನ ಸಾಕಿದ್ದು ಅವ್ರ ದೊಡ್ಡಮ್ಮ ರೇವಮ್ಮ ಮತ್ತೆ ದೊಡ್ಡಪ್ಪ ಮುನಿ ನರಸಪ್ಪ ಅವರು. ಬೆಳ್ಳಿ ಪರದೆ ಮೇಲೆ ಉಮಾಶ್ರೀ ಅವರು ಜನರನ್ನ ನಕ್ಕು ನಗಿಸೋದನ್ನ ನಾವು ನೋಡಿದ್ದೀವಿ. ಅವರ ಜೀವನದಲ್ಲಿ ಇಂಥ ಒಂದು ದುಃಖದ ಕತೆ ಇದೆ ಅಂತ ಊಹೆ ಕೂಡ ಮಾಡ್ಕೊಳಕ್ಕಾಗದೇ ಇರುವಂತ ನೋವಿನ ಕತೆ ಅವ್ರದ್ದು. ಆ ಕತೆ ಬಗ್ಗೆ ನಾವು ಹೇಳ್ತೀವಿ. ಈಗ ಬಿಗ್ ಫೈವ್ ಸ್ಟಾರ್ ಮುಗಿಸ್ಕೊಂಡು ವಾಪಸ್ ಬನ್ನಿ, ನಾವು 92.7 ಬಿಗ್ ಎಫ್ಎಂ ರೆಟ್ರೋ ಟಾಕೀಸ್ ಮುಂದುವರಿಸ್ತೀವಿ. ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಈಗ ತಾನೇ ಕೇಳಿದ್ರಿ 92.7 ಬಿಗ್ ಎಫ್ಎಂ ಅಲ್ಲಿ ಬಿಗ್ ಫೈವ್ ಸ್ಟಾರ್ ಐದು ಬ್ಯಾಕ್ ಟು ಬ್ಯಾಕ್ ಹಾಡುಗಳು. ಮತ್ತೆ ಬಿಗ್ ಫೈವ್ ಸ್ಟಾರ್ ಐದು ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಶುರು ಆಗುತ್ತೆ ಸರಿಯಾಗಿ 3 ಗಂಟೆಗೆ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. ಚಂದ್ರು, ಉಮಾಶ್ರೀಯವರ ತಾಯಿ ನಿಂಗಮ್ಮ ಇದ್ರಲ್ಲ, ಅವರು ಅವರ ಕಾಲದಲ್ಲಿ ಅಂದ್ರೆ ಆಗಿನ ಕಾಲದಲ್ಲೇ ಅರೇಂಜ್ಡ್ ಮ್ಯಾರೇಜ್ ಅನ್ನ ವಿರೋಧ ಮಾಡಿದವರು. ಮಗಳು ಮದುವೆ ವಯಸ್ಸಕ್ಕೆ ಬಂದಾಗ ಮನೆಯವರೆಲ್ಲ ಸೇರಿ ಒಂದು ಗಂಡು ನೋಡಿ ಮದುವೆ ನಿಶ್ಚಯ ಮಾಡಿದ್ರಂತೆ. ನಿಂಗಮ್ಮನಿಗೆ ಮನೆಯಲ್ಲಿ ತೋರಿಸಿರೋ ಹುಡುಗ ಇಷ್ಟ ಆಗ್ಲಿಲ್ಲ. ಮನೆಯವರಿಗೆ ಕಾಡಿಬೇಡಿ, ಮದುವೆ ಮಾಡ್ಕೊಳ್ಳೋದಿಲ್ಲ, ನನ್ನ ಬಿಟ್ಬಿಡಿ ಅಂತ ಕೇಳ್ಕೊಂಡ್ರಂತೆ. ಆಗಿನ ಕಾಲದಲ್ಲಿ ಹೆಣ್ಮಕ್ಳನ್ನ ಮಾತನ್ನ ಯಾರು ಕೇಳೋರು ಹೇಳಿ? ನಿಂಗಮ್ಮನ ಮಾತನ್ನು ಕೂಡ ಯಾರು ಕಿವಿ ಮೇಲೆ ಹಾಕೊಳ್ಳೇ ಇಲ್ಲ. ಕೊನೆಗೆ ದೊಡ್ಡ ಮನೆ ಮುಂದೆ ಚಪ್ಪರ ಹಾಕ್ಸೇ ಬಿಟ್ರು. ಮುಂದೇನಾಯ್ತು? ಇನ್ನೇನು ರಂಪ ರಾಮಾಯಣ. ಏನಾಯ್ತಂತೆ ಗೊತ್ತಾ, ನಿಂಗಮ್ಮ ಅವರು ಮಚ್ಚು ತಗೊಂಡ್ ಬಂದು ಚಪ್ಪರನ್ನೆಲ್ಲ ಕೊಚ್ಚಾಕದ್ರಂತೆ. ಆಮೇಲೆ ರಾತ್ರಿ ಮನೆ ಬಿಟ್ಟು ಓಡ್ ಹೋದ್ರಂತೆ. ತಮಗಿಷ್ಟವಾದ ಒಬ್ಬರನ್ನ ಮದುವೆ ಕೂಡ ಆದ್ರು ಇನ್ನೇನು ಲೈಫು ಸೆಟ್ ಅಂದ್ಕೋಬಹುದು, ಆದ್ರೆ ಮುಂದೆ ನಡೆದದ್ದೇ ಬೇರೆ. ನಿಂಗಮ್ಮ ಅವರು ಗರ್ಭಿಣಿ ಅಂತ ಗೊತ್ತಾದ ಕೂಡ್ಲೆ ಅವ್ರನ್ನ ಮದುವೆ ಮಾಡ್ಕೊಂಡು ಹೋಗಿದ್ರಲ್ಲ ರಂಗಪ್ಪ, ಅವರು ನಿಂಗಮ್ಮನಿಗೆ ಮೋಸ ಮಾಡ್ಬಿಟ್ರಂತೆ. ನಿಂಗಮ್ಮನಿಗೂ ನನಗೂ ಯಾವ ಸಂಬಂಧ ಇಲ್ಲ ಅಂತ ಅವ್ರನ್ನ ಬಿಟ್ಬಿಟ್ರಂತೆ. ಅಲ್ಲ, ಮುಂದೇನಾಯ್ತು ಅಂತ ಒಂದು ಬ್ರೇಕ್ ತಗೊಂಡು ನಾವು ಕತೆ ಮುಂದುವರಿಸ್ತೀವಿ. ನೀವು ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. ರಂಗಪ್ಪ ಬಿಟ್ಟು ಹೋದ ಮೇಲೆ ನಿಂಗಮ್ಮನಿಗೆ ಒಂದು ಮಗು ಆಯ್ತು. ಅವರನ್ನ ನೋಡ್ಕೊಳ್ಳೋದಕ್ಕೆ, ಬಾಣಂತರ ಮಾಡೋದಕ್ಕೆ ಫ್ಯಾಮಿಲಿ ಕೂಡ ಜೊತೆಲಿಲ್ಲ, ಗಂಡ ಕೂಡ ಜೊತೆಲಿಲ್ಲ, ಸರಿಯಾದ ಆರೈಕೆ ಇರಲಿಲ್ಲ ನಿಂಗಮ್ಮ ಅವ್ರಿಗೆ. ಏನೇ ಆದ್ರೂ ನೋಡ್ಕೋಬೇಕಾದವರು ಅಕ್ಕಪಕ್ಕದ ಮನೆಯವರಾಗ್ಬಿಟ್ರು. ಒಂದ್ ದಿನ ಮಗು ಜೋರಾಗಿ ಅಳ್ತಾ ಇದ್ದಂತೆ. ಎಷ್ಟೊತ್ತಾದ್ರೂ ಮಗು ಅಳು ನಿಲ್ಸ್ತಾನೆ ಇಲ್ಲ ಅಂತ ಅಕ್ಕಪಕ್ಕದ ಮನೆಯವ್ರಿಗೆ ಅನುಮಾನ ಬಂದು ಓಡ್ ಬಂದು ನೋಡಿದ್ರಂತೆ. ನೋಡಿದ್ರೆ ಮಗು ಹಸುವಿಂದ ತಾಯಿ ಎದೆ ಹತ್ರ ಕೂತ್ಕೊಂಡು ಗೊಳೋ ಅಂತ ಅಳ್ತಾ ಇದೆ, ಆದ್ರೆ ನಿಂಗಮ್ಮ ಮಾತ್ರ ಅಲ್ಲಗಾಡ್ತಾನೇ ಇಲ್ಲ. ನಿಂಗಮ್ಮನ ಪ್ರಾಣ ಹೋಗ್ಬಿಟ್ಟಿತ್ತು. ಮಗು ಸತ್ತ ತಾಯಿ ಎದೆ ಮೇಲೆ ಹಾಲಿಗೋಸ್ಕರ ಅಳ್ತಾ ಇತ್ತು. ಇಂತ ದಾರುಣವಾದ ಕತೆ ಅಲ್ವಾ? ಹೀಗೆ ಅಳ್ತಾ ಇದ್ದ ಮಗು ನಮ್ಮ ಕಥಾನಾಯಕಿ ಉಮಾಶ್ರೀಯವರು. ಒಂದು ಸಿನಿಮಾ ಕತೆ ತರನೇ ಇದೆ ಅನಿಸ್ತಾ ಇದೆ ಒಂಥರ ಅಲ್ವಾ, ನೋವಾಗತ್ತೆ ಕತೆಗಳನ್ನ ಹೇಳ್ಬೇಕಾದ್ರೆ. ಈಗ ಇವರು ಇಂಥ ಅನೇಕ ಹೆಣ್ಣು ಮಕ್ಕಳ ಒಳಿತುಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ.
ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯ ಸಚಿವೆ ಆಗಿದ್ದಾರೆ ನಮ್ಮ ಉಮಾಶ್ರೀ ಅವರು. ಉಮಾಶ್ರೀ ಅವರ ಬಗ್ಗೆ ಮಾತಾಡಬೇಕಾದ್ರೆ ಚಾರ್ಲಿ ಚಾಪ್ಲಿನ್ ನೆನಪಾಗ್ತಾನೆ. ಯಾಕೆ ಅಂದರೆ ಚಾರ್ಲಿ ಚಾಪ್ಲಿನು ಜನರನ್ನ ಯಾವಾಗಲೂ ನಗಿಸ್ತಾ ಇದ್ದ, ಆದರೆ ಒಳಗಡೆನೆ ಅಳ್ತಾ ಇದ್ದ ಅವನು. ಉಮಾಶ್ರೀ ಕೂಡ ಹಾಗೆ ತುಂಬ ಎಲ್ರು ನಗಿಸುವಂತ ಪಾತ್ರಗಳನ್ನ ಮಾಡ್ತಿದ್ದಾರೆ, ಆದ್ರೆ ಒಳಗಡೆ ಬಹಳ ನೋವನ್ನ ಅನುಭವಿಸಿದ್ದಾರೆ. ಚಾರ್ಲಿ ಚಾಪ್ಲಿನ್ ಬಗ್ಗೆ ಹೇಳ್ತಿದಂಗೆ ನನಗೆ ಮೇರಾ ನಾಮ್ ಜೋಕರ್ ಕೂಡ ಜ್ಞಾಪಕ ಬಂತು. ಅದರಲ್ಲೂ ಹಾಗೆ ಅಲ್ವಾ, ರಾಜ್ ಕಪೂರ್ ಅವರು ಜೋಕರ್ ಪಾತ್ರದಲ್ಲಿ ಇಡೀ ಜನಗಳನ್ನ ನಗಿಸ್ತಾ ಇರ್ತಾರೆ, ಆದ್ರೆ ತನ್ನ ನೋವನ್ನ ಹೇಗೆ ಅವರು ತನ್ನಲ್ಲೇ ಬಚ್ಚಿಟ್ಕೊಂಡಿರ್ತಾರೆ ಅನ್ನೋದನ್ನ ಈ ತರದ ಕತೆ, ಅಂದ್ರೆ ಬಾಲಿವುಡ್ ನ ಮೇರಾ ನಾಮ್ ಜೋಕರ್ ತರದ ಕತೆ, ಅಂದ್ರೆ ಕಲಾವಿದರ ಕಥೆಯನ್ನ ತಿಳ್ಕೊಬೇಕು ಅಂತ ಹೇಳಿದ್ರೆ ನಾವು ಸುಹಾನಾ ಸಫರ್ ನ ಕೇಳಲೇಬೇಕು. ರಾತ್ರಿ 10 ಗಂಟೆಗೆ ಪ್ರತಿದಿನ 92.7 ಬಿಗ್ ಎಫ್ಎಂ ಅಲ್ಲಿ ಪ್ರಸಾರವಾಗುತ್ತೆ ಸುಹಾನಾ ಸಫರ್ ವಿತ್ ಅನ್ನು ಕಪೂರ್. ಅದ್ಭುತವಾದ ಬಾಲಿವುಡ್ನ ಸುಂದರ ಕಥೆಗಳನ್ನ ಅದ್ಭುತವಾಗಿ ನರೇಟ್ ಮಾಡ್ತಾರೆ ಅನ್ನು ಕಪೂರ್ ಅವರು. ಜೊತೆಗೆ ಒಳ್ಳೆ ಒಳ್ಳೆ ಹಳೆಯ ಹಿಂದಿ ಹಾಡುಗಳನ್ನು ಕೂಡ ಹಾಕ್ತಾರೆ. ದಿನ ಕೇಳೋದನ್ನ ಮರಿಬೇಡಿ, ರಾತ್ರಿ 10 ಗಂಟೆಗೆ ಸುಹಾನಾ ಸಫರ್. ನಾವು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಉಮಾಶ್ರೀ ಅವ್ರ ಬಗ್ಗೆ ನಾವು ಮಾತಾಡ್ತೀವಿ. ಉಮಾಶ್ರೀ ಅವರ ತಾಯಿ ಕೂಡ ತೀರ್ಕೊಂಡ್ರು, ಸಣ್ಣ ಮಗು, ಅವ್ರ ಮುಂದಿನ ಬದುಕು ಹೇಗಾಯ್ತು ಇದನ್ನೆಲ್ಲ ನಾವು ನಿಮಗೆ ತಿಳಿಸ್ಲೇಬೇಕು. ಹೌದು, ಅವರನ್ನ ಯಾರು ಸಾಕಿದ್ರು ಅವೆಲ್ಲ ಹೇಳಬೇಕು. ನೋಡಿ, 3 ಗಂಟೆಗೆ ಸರಿಯಾಗಿ ಬಿಗ್ 5 ಸ್ಟಾರ್ ಮತ್ತೆ ಶುರುವಾಗುತ್ತೆ. ನೀವು ಕೇಳ್ತಾನೆ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ನೀವು ಕೇಳ್ತಾ ಇದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ಬಿಗ್ 5 ಸ್ಟಾರ್, 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ 92.7 ಬಿಗ್ ಎಫ್ಎಂ ಅಲ್ಲಿ ಉಮಾಶ್ರೀ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ಹೇಳ್ತಾ ಇದ್ವಿ. ಅವರ ಬಾಲ್ಯವನ್ನ ನಿಮಗೆ ಹೇಳ್ತಾ ಇದ್ವಿ. ತಾಯಿ ನಿಂಗಮ್ಮ ತೀರ್ಕೊಂಡ ಮೇಲೆ ಅವರ ಮಗುನ, ಅಂದ್ರೆ ಉಮಾಶ್ರೀ ಅವ್ರನ್ನ ತಂದು ಸಾಕಿದ್ದು ಅವ್ರ ದೊಡ್ಡಮ್ಮ ರೇವಮ್ಮ ಮತ್ತು ದೊಡ್ಡಪ್ಪ ಮುನಿ ನರಸಪ್ಪ. ತುಂಬಾ ಪ್ರೀತಿಯಿಂದ ಉಮಾಶ್ರೀ ಅವ್ರನ್ನ ಸಾಕಿದ್ರು. ಚಿಕ್ಕವರು ಇದ್ದಾಗಲಿಂದ ಉಮಾಶ್ರೀ ಅವ್ರಿಗೆ ಹಾಡು ಕುಣಿತ ಅಂದ್ರೆ ತುಂಬಾ ಇಷ್ಟ ಅಂತೆ. ಸಂಪಂಗಿ ರಾಮನಗರದ ಮನೆಯಲ್ಲಿ ಇದ್ರು ಅವರು. ಅಲ್ಲಿ ಉಮಾಶ್ರೀ ಅವರು ಬಹಳ ಸುಂದರವಾದಂತ ಮಗು. ಹಬ್ಬ ಹರಿದಿನಗಳಲ್ಲಿ ಪೆಂಡಾಲ್ ಹಾಕೋರಲ್ಲ, ಅಲ್ಲಿ ಹಾಡು ಹಾಕಿದ್ರೆ ಸಾಕು, ಹೋಗಿ ಡ್ಯಾನ್ಸ್ ಮಾಡ್ತಿದ್ರಂತೆ. ರೇವಮ್ಮ ಪಾಪ ಬೀದಿನಲ್ಲಿ ನನ್ನ ಮಗಳನ್ನ ನೋಡಿದ್ರಾ ನೋಡಿದ್ರಾ ಅಂತ ಹುಡುಕಾಡೋದೇ ಕೆಲಸ ಆಗ್ತಿತ್ತಂತೆ. ಎಲ್ಲ ಮಕ್ಕಳ ಹಾಗೆ ಉಮಾಶ್ರೀ ಅವರು ಕೂಡ ಬಡತನ ಇದ್ರು, ಒಂದು ಸುಂದರವಾದ ಬಾಲ್ಯವನ್ನ ಅನುಭವಿಸಿದವರು. ಪಾಕನ್ ಪೊಪ್ಪ ಆಗಿರ್ಲಿ ಅಥವಾ ಕಮರ್ಗಟ್ಟಾಗಿರ್ಲಿ, ಆಗಿನ ಕಾಲದ ಮಕ್ಕಳಂತೆ ಉಮಾಶ್ರೀ ಅವರು ಕೂಡ ಇದನ್ನ ತುಂಬಾ ಇಷ್ಟಪಟ್ಟು ತಿಂತಾ ಇದ್ರು. ಈ ಕಮರ್ಗಟ್ ಅಂತ ಹೇಳ್ತಾರಲ್ಲ, ಅದು ನನಗೂ ಬಹಳ ಇಷ್ಟವಾದ ಚಂದ್ರು. ಇವತ್ತ ನಾನು ಪುಟ್ಟೋಳಿದ್ದಾಗ ನಮ್ಮ ಮನೆ ಹತ್ರ ಒಂದು ಅಂಗಡಿ ಇತ್ತು, ರಾಮಣ್ಣ ಅಂತ ಅಂಗಡಿ ಓನರು. ಪಾಪ ಅವರು ನಮ್ಮ ಹತ್ರ ಕಾಸು ಇಲ್ದಿದ್ರು ಪರವಾಗಿಲ್ಲ ತಗೊಂಡೋಗಿದ್ವಿ ಆಮೇಲೆ ಕೊಡಿ ಅಂತ ಹೇಳಿ ಕೊಡೋರು. ಅದೊಂಥರ ಗಟ್ಟಿಯಾದ ಒಂದು ಮಿಠಾಯಿ, ಅದು ಎಷ್ಟೊತ್ತಾದ್ರೂ ಕರಗ್ತಾ ಇರ್ಲಿಲ್ಲ, ಅದನ್ನ ದೌಡೆ ಹತ್ರ ಇಟ್ಕೊಂಡ್ರೆ ಒಂದು 2 ಅವರ್ಸ್ ಅದು ಎಂಜಾಯ್ ಮಾಡ್ತಾ ಇದ್ವಿ ಇದನ್ನ ಕಮರ್ಕಟ್ಟನ್ನ. ನೋಡು, ಉಮಾಶ್ರೀ ಅವರಿಗೆ ಈ ಕಮರ್ಕಟ್ಟು ಪಾಕನ್ ಪಪ್ಪು ಇವೆಲ್ಲ ಎಷ್ಟು ಇಷ್ಟ ಅಂದ್ರೆ, ಅವ್ರ ಮನೇಲಿ ಒಂದು ಪುಡುಗಾಸಿನ ಡಬ್ಬಿ ಇರ್ತಾ ಇತ್ತು. ಆ ಕುರ್ಚಿ ಹಾಕೊಂಡು ಆ ಪುಡುಗಾಸ್ ಡಬ್ಬಿಯಿಂದ ಚಿಲ್ಲರೆ ಕದ್ದುಕೊಂಡು ಅವ್ರು ಹೋಗಿ ತಿಂತಾ ಇದ್ರಂತೆ. ಆದ್ರೆ ಇವ್ರ ಕೇರ್ ಫ್ರೀ ಲೈಫ್ ಇದ್ದಿದ್ದು ಬರೀ ಕಾಲೇಜು ಓದೋವರೆಗೂ ಮಾತ್ರ, ಆಮೇಲೆ ಮತ್ತೆ ಕಷ್ಟದ ದಿನಗಳು. ಯಾಕೆ ಅಂದ್ರೆ ನೋಡಿ, ಉಮಾಶ್ರೀ ಅವರ ತಾಯಿಗೆ ಮಗಳು ಡಾಕ್ಟರ್ ಆಗಬೇಕು ಅಂತ ತುಂಬಾ ಆಸೆ, ಆದ್ರೆ ಸಾಕ್ತಾಯಿಗೆ. ಆದ್ರೆ ಮಗಳು ಮಾತ್ರ ಅಮ್ಮ ನಾನು ಡಾಕ್ಟರ್ ಆಗ್ತೀನಿ ಅಂತ ಹೇಳಿ ಆರ್ಟ್ಸ್ ತಗೊಂಡ್ಬಿಟ್ರು. ಅಷ್ಟೇ ಅಲ್ಲ, ಅಲ್ಲಿ ಶುರು ಆಯ್ತು ಅವರ ಪ್ರೇಮದ ಕತೆ. ಅದ್ರ ಬಗ್ಗೆ ಬಿಗ್ 5 ಸ್ಟಾರ್ ಮುಗಿಸ್ಕೊಂಡು ಬಂದು ಮುಂದುವರ್ಸೋಣ, ಏನಂತೀರಾ? ಹೌದು, ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಈಗ ತಾನೇ ಕೇಳಿದ್ರಿ 92.7 ಬಿಗ್ ಎಫ್ಎಂ ಅಲ್ಲಿ ಬಿಗ್ 5 ಸ್ಟಾರ್, 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು. ಬಿಗ್ 5 ಸ್ಟಾರ್, 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಮತ್ತೆ ಶುರುವಾಗುತ್ತೆ ಸರಿಯಾಗಿ 4 ಗಂಟೆಗೆ. ಕೇಳ್ತಾನೆ ರೀ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. ಉಮಾಶ್ರೀ ಅವರ ಲವ್ ಸ್ಟೋರಿ ಬಗ್ಗೆ ಹೇಳ್ತಾ ಇದ್ವಿ ನಾವು 92.7 ಬಿಗ್ ಎಫ್ಎಂ ರೆಟ್ರೋ ಟಾಕೀಸ್ ಅಲ್ಲಿ. ಮಹಾರಾಣಿ ಕಾಲೇಜಿನಲ್ಲಿ ಓದ್ಬೇಕಾದ್ರೆ ವಯಸ್ಸಿಗೆ ಸಹಜವಾಗಿ ಉಮಾಶ್ರೀ ಅವ್ರಿಗೂ ಪ್ರೀತಿ ಮೂಡ್ತು. ಪ್ರೀತಿ ಅನ್ನೋದಕ್ಕಿಂತ ಅವ್ರ ಫ್ರೆಂಡ್ಸ್ಗೆಲ್ರಿಗೂ ಬಾಯ್ ಫ್ರೆಂಡ್ಸ್ ಇದ್ರು, ಸೊ ನನಗೂ ಒಬ್ಬ ಬಾಯ್ ಫ್ರೆಂಡ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಅದು ವಯಸ್ಸಿಗೆ ತಕ್ಕ ಒಂದು ಭಾವನೆ ಅಂತ ಅನ್ಕೋತೀನಿ, ನ್ಯಾಚುರಲ್ ಫೀಲಿಂಗ್. ಉಮಾಶ್ರೀ ಅವರು ಪಾಪ ನಮ್ಮ ಜಾತಿ ಹುಡುಗನೇ ಆದ್ರೆ ಮನೇಲೇನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ತಿಳ್ಕೊಂಡು ಧೈರ್ಯವಾಗಿ ಒಂದು ಹುಡುಗನ್ನ ಪ್ರೀತಿಸಿದ್ರು. ಪ್ರೀತಿನ ಧೈರ್ಯವಾಗಿ ಮಾಡಿದ್ರು, ಆದ್ರೆ ಕದ್ದು ಮುಚ್ಚಿ ಕಾಲೇಜಿಗೆ ಚಕ್ಕರ್ ಹಾಕಿ
ಅವ್ರ ಜೊತೆ ಸಿನಿಮಾಗ್ ಹೋಗೋದು ಇದೆಲ್ಲ ನಡೀತಾನೆ ಇತ್ತು. ಎಲ್ಲಾ ವಯಸ್ಸಿಗೆ ತಕ್ಕ ಹುಡುಗಿರ್ ಮಾಡುವಂತ ಕೆಲ್ಸದ ಹಾಗೆ ಹುಡುಗ ಹುಡುಗಿರ್ ಮಾಡುವಂತ ಕೆಲ್ಸ. ಒಂದಿನ ಏನಾಯ್ತು, ಅವ್ರ ಅಪ್ಪನ ಗೊತ್ತಾಗ್ಬಿಡ್ತು, ಅವರು ತಗೋ ಮಗಳನ್ನ ಮನೆಗೆ ದಾರ 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 ಎಳ್ಕೊಂಡು ಬಂದು ಚೆನ್ನಾಗಿ ಬಾರಿಸಿದ್ರು. ಆದ್ರೆ ಉಮಾಶ್ರೀ ಅವ್ರಿಗೂ ಒಂದೇ ಹಠ, ಏನೇ ಆಗ್ಲಿ ತಾನು ಪ್ರೀತಿಸ್ತಾ ಇರೋ ಆ ಹುಡುಗನ್ನೇ ಮದ್ವೆ ಆಗ್ಬೇಕು, ಅವನ ಜೊತೆನೆ ಸಂಸಾರ ಮಾಡ್ಬೇಕು ಅಂತ ಕನಸು. ಕೊನೆಗೆ ಏನಾಯ್ತು ಅಂದ್ರೆ, ಅವರ ಬಂಧು ಮಿತ್ರರೆಲ್ಲ ಬಂದು ಅವ್ರ ತಂದೆ ತಾಯಿನ ಒಪ್ಪಿಸಿ ಉಮಾಶ್ರೀ ಅವರ ಮದುವೆನ ಅವ್ರ ಇಷ್ಟಪಟ್ಟ ಹುಡುಗನ ಜೊತೆನೆ ಮಾಡಿದ್ರು. ಅಂದ್ರೆ ಏನಾಯ್ತು ಅದು ಬಹಳ ಇಂಟ್ರೆಸ್ಟಿಂಗ್ ಕತೆ, ಅದನ್ನ ಒಂದು ಬ್ರೇಕ್ ತಗೊಂಡು ಹೇಳೋಣ. ಓಕೆ, ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ ಒಂದು ಹಾಡಿದೆ ಗೊತ್ತಾ, ಯಾವ ವಯಸ್ಸು ಎಲ್ಲೆಲ್ಲೋ ಸೊಗಸು ಅಂತ. ಹೌದು, ಹಾಗೆ ಮದ್ವೆ ವಯಸ್ಸಿಗೆ ಬರಕ್ ಮುಂಚೆನೆ ಅಂದ್ರೆ ನಾ PUC ಓದ್ತಿದ್ದಾಗ್ಲೇನೆ ನಮ್ಮ ಉಮಾಶ್ರೀ ಅವರು ಪ್ರೀತಿಯ ಅಲೆಗೆ ಸಿಕ್ಕಾಕೊಂಡು ಮದ್ವೆನೂ ಆಗ್ಬಿಟ್ರು. ಮದ್ವೆ ಏನೋ ಆಯ್ತು, ಪ್ರೀತಿ ಮಾಡ್ಬೇಕಾದ್ರೆ ಎಲ್ಲ ಸುಂದರವಾಗಿ ಕಾಣ್ತಾ ಇತ್ತು, ಆದ್ರೆ ಜೊತೆಗೆ ಬಾಳ್ವೆ ಮಾಡಕ್ ಶುರು ಮಾಡಿದ ಮೇಲೆ ಬಣ್ಣ ಬಯಲಾಗಿತ್ತು. ಅವ್ರ ಪತಿ ದಿನ ಕುಡ್ಕೊಂಡು ಬಂದು ಉಮಾಶ್ರೀ ಅವ್ರಿಗೆ ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ತುಂಬಾ ಹಿಂಸೆ ಕೊಡಕ್ ಶುರು ಮಾಡ್ತಾರೆ. ಒಂದಿನ ಅವರ ತಾಯಿಗೆ ಹುಷಾರಿಲ್ಲ ಅಂತ ಗೊತ್ತಾಗುತ್ತೆ ಉಮಾಶ್ರೀ ಅವರಿಗೆ, ಅವರು ತವರಿಗೆ ಹೊರಟು ನಿಲ್ತಾರೆ. ಆದ್ರೆ ಆಗ ಅವ್ರ ಯಜಮಾನ್ರ ಏನಂದ್ರಂತೆ ಗೊತ್ತಾ, ಹೋಗ್ಬಾರ್ದು ಅವ್ರೇನು ಏನಾದ್ರೂ ಸರಿ ನೀನ್ ಹೋಗ್ಬಾರ್ದು ಅಂತ ತಕರಾರು ತೆಗದ್ರಂತೆ, ಆರ್ಡರ್ ಮಾಡಿದ್ರಂತೆ. ತಾಯಿಗೆ ಹೀಗಾಗಿರ್ಬೇಕಾದ್ರೆ ಸುಮ್ಮನಿರಕ್ಕಾಗತ್ತಾ? ಕೆಲಸಕ್ಕೆ ಹೋದವರು ಅಲ್ಲಿಂದ ಸೀದಾ ವಿಲ್ಸನ್ ಗಾರ್ಡನ್ಲಿರೋ ತವ್ರ ಮನೆಗೆ ಹೊರಟೇ ಹೋದ್ರು. ತಾಯಿ ಆರೈಕೆ ಮಾಡಿದ್ರಂತೆ, ತಾಯಿ ಹುಷಾರಾದ್ರು. ಅದಾದ್ಮೇಲೆ ಉಮಾಶ್ರೀ ಅವರು ಮತ್ತೆ ಗಂಡನ ಮನೆಗೆ ವಾಪಸ್ ಬಂದ್ರೆ ಅವ್ರ ಗಂಡ ಕೋಪದಿಂದ ನಿನ್ಗೆ ಮನೆಯಲ್ಲಿ ಇರೋದಕ್ಕೆ ಜಾಗ ಇಲ್ಲ ಅಂತ ಜಗಳ ಮಾಡಿದ್ರಂತೆ. ಇನ್ಫ್ಯಾಕ್ಟ್ ಉಮಾಶ್ರೀ ಅವ್ರ ತಾಯಿ ಬಂದು ಬೇಡ್ಕೊಂಡ್ರು ಕೂಡ ಏನು ಪ್ರಯೋಜನ ಆಗಿಲ್ಲ. ತಾಯಿ ಅಂದ್ರೆ ಅವ್ರು ಸಾಕಿದ ತಾಯಿ. ಉಮಾಶ್ರೀ ಅವರು ಆಗ ಏನ್ ಮಾಡಿದ್ರಂತೆ, ತಾಯಿ ಜೊತೆ ವಾಪಸ್ ಮನೆಗಂದ್ರೆ ತವರ ಮನೆಗೆ ಬಂದು ಅಲ್ಲೇ ಉಳ್ಕೊಂಡ್ರಂತೆ. ಮುಂದೇನಾಯ್ತು ಇವೆಲ್ಲ ತಿಳಿಸ್ತೀವಿ ಒಂದು ಬ್ರೇಕ್ ನಂತರ. ಇನ್ ಸ್ವಲ್ಪ ಹೊತ್ತಲ್ಲಿ ಅಂದ್ರೆ ಸರಿಯಾಗಿ 4 ಗಂಟೆಗೆ ಬಿಗ್ 5 Star ಶುರುವಾಗುತ್ತೆ. ಕೇಳಿ 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು ನಿಮ್ಗೋಸ್ಕರ. ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಬಿಗ್ 5 Star 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಶುರುವಾಗುತ್ತೆ ಸರಿಯಾಗಿ 4 ಗಂಟೆಗೆ. ನೀವು ಕೇಳ್ತಾ ಇದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ಬಿಗ್ 5 Star 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. ಗಂಡನ ಜೊತೆ ಜಗಳ ಆದ್ಮೇಲೆ ಗಂಡ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಕೊಡದೆ ಇದ್ದಾಗ ಉಮಾಶ್ರೀ ಅವ್ರು ಏನ್ ಮಾಡಿದ್ರು, ತಮ್ಮ ಸಾಕು ತಾಯಿ ರೇವಮ್ಮನ ಜೊತೆ ತವರಿಗೆ ವಾಪಸ್ ಬಂದ್ಬಿಟ್ರು. ಆದ್ರೆ ಗಂಡ ಹೆಂಡ್ರ ಜಗಳ ಉಂಡು ಮಲಗುವ ತನಕ ಅಂತ ಹಿರಿಯರು ಹೇಳ್ತಾರೆ. ಹಾಗೆ ಇವ್ರ ಜಗಳ ಸ್ವಲ್ಪ ದಿನದ ನಂತರ ಮುಗಿದ ಹೋಯ್ತು. ಎರಡನೇ ಮಗುಗೆ ಜನ್ಮ ಕೊಡೋ ಸಂಭ್ರಮ ಪಡುವಂತ ದಿನಾನೂ ಬಂತು. ಆದ್ರೆ ಎರಡನೇ ಮಗು ಹುಟ್ಟೋಕ್ ಮುಂಚೆನೆ ಪತಿಯ ಕಿರುಕುಳ ಮತ್ತೆ ಶುರುವಾಯ್ತು. ಅವರ ಹೆತ್ತ ತಾಯಿ ವಿಚಾರ ಗೊತ್ತಿದ್ದ ಗಂಡ ಅದನ್ನೇ ಬಳಸ್ಕೊಂಡು ಪ್ರತಿದಿನ ಕೊಂಕು ಮಾತಾಡೋಕೆ ಶುರು ಮಾಡಿದ್ರು. ಬರೀ ಕೊಂಕು ಮಾತಾಡೋದಲ್ಲ, ಹಂಗ್ಸೋದು ಬೈಯೋದು ಜೊತೆಗೆ ಪ್ರತಿದಿನ ಕುಡ್ಕೊಂಡು ಬಂದು ಹೊಡೆತ ಬಡತ ಇದೆಲ್ಲ ಹಿಂಸೆ ತಡೆಯಕ್ಕಾಗದೆ ಉಮಾಶ್ರೀ ಅವರು ಗಂಡನನ್ನ ಬಿಡೋ ಒಂದು ದಿಟ್ಟ ನಿರ್ಧಾರನ ತಗೊಂಡ್ರು. ತಮ್ಮ ಇಬ್ಬರು ಮಕ್ಕಳೊಂದಿಗೆ ತವರ್ನಲ್ಲೇ ವಾಸ ಮಾಡಕ್ಕೆ ಶುರು ಮಾಡಿದ್ರು. ಈ ಸಮಾಜ ಒಂದ್ ಹೆಣ್ಣು ಗಂಡನಿಂದ ದೂರ ಇದ್ರೆ ಎಲ್ಲಿ ಸುಮ್ಮನಿರುತ್ತೆ ಹೇಳಿ? ಅಕ್ಕ ಪಕ್ಕದ ಮನೆಯವರೆಲ್ಲ ಬಂದು ಬುದ್ಧಿ ಹೇಳಕ್ ಶುರು ಮಾಡಿದ್ರು. ಅಷ್ಟಾಗಿದ್ದಿದ್ರೆ ಎಲ್ಲ ಸರಿ ಇರ್ತಿತ್ತೋ ಏನೋ, ಆದ್ರೆ ಬಂಧುಗಳೆಲ್ಲ ಮಗಳಿಗೆ ಬುದ್ಧಿ ಹೇಳದೆ ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ಇವ್ರನ್ನ ಸಾಕಿದ ತಾಯಿನ ಅಂದ್ರೆ ರೇವಮ್ಮನವ್ರನ್ನ ಬೈಯೋದಕ್ಕೆ ಶುರು ಮಾಡಿದ್ರಂತೆ. ಅವಮಾನ ತಡೆಯಕ್ಕಾಗದೆ ರೇವಮ್ಮನವರು ಮಗಳನ್ನ ಕೊನೆಯವರೆಗೂ ಕ್ಷಮಿಸ್ಲೇ ಇಲ್ಲವಂತೆ. ಹೇಗಾದ್ರೂ ಮಾಡಿ ತಮ್ಮ ಕಾಲ್ ಮೇಲೆ ತಾವು ನಿಲ್ಬೇಕು ಅಂತ ಉಮಾಶ್ರೀ ಅವರು ಆಗ ನಿರ್ಧಾರ ಮಾಡಿದ್ರು. ಮೊದಲು ಉಮಾಶ್ರೀ ಅವರು ಇಡ್ಲಿ ಮಾರಿದ್ರು, ಚೂರ್ ಚೂರೇ ಹಣ ಉಳಿಸೋಕೆ ಶುರು ಮಾಡಿದ್ರು. ಇದೆಲ್ಲ ನಡಿಬೇಕಾದ್ರೆ ಅವರ ಮತ್ತು ತಾಯಿ ನಡುವಿನ ಸಂಬಂಧ ಹದಗೆಡ್ತಾನೆ ಹೋಯ್ತು. ಆಗ ಅವ್ರ ಲೈಫ್ ಅಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬಂತು. ಆ ಟರ್ನಿಂಗ್ ಪಾಯಿಂಟ್ ಏನು ಅಂತ ನಾವು ಹೇಳ್ತೀವಿ, ಆದ್ರೆ ಒಂದು ಬ್ರೇಕ್ ತಗೊಂಡು ನೀವು ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಬಿಗ್ 5 Star 5 ಬ್ಯಾಕ್ ಟು ಬ್ಯಾಕ್ ಹಾಡುಗಳು ಮತ್ತೆ ಶುರುವಾಗುತ್ತೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ರೆಟ್ರೋ ಸವಾರಿಯಲ್ಲಿ. ರಾಪಿಡ್ ರಶ್ಮಿ ಅವರು ನಡೆಸಿಕೊಡೋ ರೆಟ್ರೋ ಸವಾರಿಯಲ್ಲಿ ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್,
ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. ನಾವಾಗ್ಲೇ ಹೇಳಿದ್ವಿ, ಉಮಾಶ್ರೀ ಅವರು ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕು ಅಂತ ನಿರ್ಧಾರ ಮಾಡಿ ಇಡ್ಲಿ ಮಾರಕ್ ಶುರು ಮಾಡಿದ್ರು ಅಂತ. ಅಷ್ಟೇ ಅಲ್ಲ, ಅದ್ರಲ್ಲಿ ಬಂದಂತಹ ದುಡ್ಡಲ್ಲಿ ಸಂಸಾರ ನಡೆಸೋದಲ್ಲದೆ ಚೂರು ಪಾರು ಹಣನ ಸೇವ್ ಮಾಡೋಕ್ಕೂ ಶುರು ಮಾಡಿದ್ರು. ಇಷ್ಟೆಲ್ಲ ನಡಿಬೇಕಾದ್ರೆ ಅವರ ತಾಯಿ ಮತ್ತು ಅವರ ನಡುವಿನ ಸಂಬಂಧ ಕೆಡ್ತಾನೇ ಇತ್ತು. ಅಂದ್ರೆ ಏನಂದ್ರೆ, ಅವರ ತಾಯಿ ಅಂದ್ರೆ ಸಾಕು ತಾಯಿ ರೇವಮ್ಮ, ಅವರ ಸಂಬಂಧ ಹದ್ಗೆಡ್ತಾನೆ ಹೋಗ್ತಾ. ಯಾಕಂದ್ರೆ ಅವ್ರ ತಾಯಿಗೆ ಎಲ್ರು ಬಯಕ್ ಶುರು ಮಾಡಿದ್ರಂತೆ, ನಿನ್ನಿಂದಾನೇ ಮಗಳ ಹಾಳಾಗಿದ್ದು, ಅವಳ ಗಂಡನ ಮನೆಯಲ್ಲಿ ಇರೋದಕ್ಕೆ ನೀನು ಬಿಡ್ಲಿಲ್ಲ ಹಾಗೆ ಹೀಗೆ ಅಂತ ಬಯಕ್ ಶುರು ಮಾಡಿದಾಗ ರೇವಮ್ಮನವ್ರಿಗೂ ಕೂಡ ಉಮಾಶ್ರೀ ಅವ್ರ ಬಗ್ಗೆ ಒಂದು ಕೋಪ ಶುರು ಆಯ್ತು. ಇಂಥ ಟೈಮಲ್ಲಿ ಅವ್ರಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಬಂತು ಅಂತ ನಾವು ಹೇಳಿದ್ವಿ. ಉಮಾಶ್ರೀ ಅವರ ಲೈಫ್ ಟರ್ನಿಂಗ್ ಪಾಯಿಂಟ್ ಬಂತು. ಆ ಟರ್ನಿಂಗ್ ಪಾಯಿಂಟ್ ಏನು ಅಂತ ಈಗ ಹೇಳೋ ಸಮಯ ಬಂದಿದೆ. ಕೇಳ್ತಿದ್ದೀರಾ 92.7 ಬಿಗ್ ಎಫ್ ಎಂ ಅಲ್ಲಿ ರೆಟ್ರೋ ಟಾಕೀಸ್. ಏಳುಗುರು ಟರ್ನಿಂಗ್ ಪಾಯಿಂಟ್ ಏನು ಅಂತ ಏನಂದ್ರೆ, ದಿನೇ ದಿನೇ ಜಗಳ ರಂಪ ರಾಮಾಯಣ ಶುರು ಆಗೋಗ್ತಾ ಇತ್ತು. ಬೆಳಗ್ಗೆ ಎದ್ರೆ ಗಲಾಟೆ. ಸೊ ಈ ಗೋಜೆಲ್ಲ ಬೇಡವೆ ಬೇಡ ಅಂತ ಉಮಾಶ್ರೀ ಅವರು ನಿರ್ಧಾರ ಮಾಡಿ ಏನ್ ಮಾಡಿದ್ರಂತೆ ಗೊತ್ತಾ, ಗಂಟು ಮೂಟೆ ಎಲ್ಲ ಕಟ್ಕೊಂಡು ತುಮಕೂರಿಗೆ ಹೊರಟ್ರಂತೆ. ತುಮಕೂರಲ್ಲಿ ಉಮಾಶ್ರೀ ಅವರ ಕಸಿನ್ ಒಬ್ರು ನಾಟಕಗಳಲ್ಲಿ ಪಾರ್ಟ್ ಮಾಡ್ತಾ ಇದ್ರಂತೆ. ಅರ್ಥ ಆಯ್ತಾ? ಗೊತ್ತಾಯ್ತು. ಸೊ ಹಾಗಾಗಿ ಉಮಾಶ್ರೀ ಅವ್ರಿಗೂ ಕೂಡ ಬಣ್ಣದ ಬದುಕಿನ ಒಂದು ನಂಟು ಶುರು ಆಯ್ತು. ಅಲ್ಲಿಂದ ಆಚೆಗೆ ಅವರು ಕಂಟಿನ್ಯೂಸ್ ಆಗಿ ಬಣ್ಣ ಹಚ್ಚಕ್ ಶುರು ಮಾಡಿದ್ರು. ಅವರ ಬದುಕು ಇನ್ನೊಂದು ದಿಕ್ಕಲ್ಲಿ ನಡೆಯಕ್ ಶುರು ಆಯ್ತು. ಹೀಗೆ ಅವರು ಹೆಂಗೆ ತಮ್ಮ ಬದುಕನ್ನ ಕಟ್ಕೊಂಡ್ರು ಅಂತ ನಾವು ನಿಮಗೆ ಹೇಳ್ತೀವಿ ಒಂದು ವಿರಾಮದ ನಂತರ. ಕೇಳ್ತಾನೆ ರೀ 92.7 ಬಿಗ್ ಎಫ್ ಎಂ ಅಲ್ಲಿ ರೆಟ್ರೋ ಟಾಕೀಸ್. ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ ಎಂ ಅಲ್ಲಿ ನೀವು ಕೇಳ್ತಿದ್ರ ಉಮಾಶ್ರೀ ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ಓನ್ಲಿ ಆನ್ ರೆಟ್ರೋ ಟಾಕೀಸ್. ಉಮಾಶ್ರೀ ಅವರು ತುಮಕೂರು ಹೋಗಿ ನಾಟಕದಲ್ಲಿ ಅಭಿನಯಿಸಕ್ ಶುರುವಾದಾಗಿಂದ ಅವರಿಗೆ ಬಣ್ಣದ ನೆಂಟು ಶುರುವಾಯಿತು ಅಂತ ಹೇಳಿದ್ವಿ. ಅವರು ಈ ಅಮೆಚೂರ್ ನಾಟಕಗಳಲ್ಲಿ, ಆಮೇಲೆ ಕಂಪನಿ ನಾಟಕಗಳಲ್ಲಿ, ಅದರಲ್ಲೂ ಸಾಮಾಜಿಕ ನಾಟಕಗಳು, ಆಮೇಲೆ ಐತಿಹಾಸಿಕ ನಾಟಕಗಳಲ್ಲೆಲ್ಲ ಆಕ್ಟ್ ಮಾಡಕ್ಕೆ ಶುರು ಮಾಡಿದ್ರು. ಇನ್ಫ್ಯಾಕ್ಟ್ ಅವರು ದೊಡ್ಡ ದೊಡ್ಡ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿದ್ರು. ಅವರು ಪುಣ್ಯ ಏನು ಅಂದರೆ ನೋಡು, ಬಿ ವಿ ಕಾರಾಂತರು, ಗಿರೀಶ್ ಕಾರ್ನಾಡು, ಸಿ ಜಿ ಕೃಷ್ಣಸ್ವಾಮಿ, ಆರ್ ನಾಗೇಶು, ಟಿ ಎಸ್ ನಾಗಾಭರಣ, ಆಮೇಲೆ ಫ್ರಿಟ್ಸ್ ಬೆನ್ವಿಟ್ಸ್ ಅಂತ ಜರ್ಮನ್ ಡೈರೆಕ್ಟರ್. ಅಷ್ಟೇ ಅಲ್ಲ, ನಮ್ಮ ಉಮಾಶ್ರೀ ಅವರು ರಂಗ ಸಂಪದ ಅನ್ನೋ ನಾಟಕದ ತಂಡ, ಒಂದು ಅಮೆಚೂರ್ ಥಿಯೇಟರ್ ಗ್ರೂಪ್ ಇದೆ, ಅಲ್ಲಿ ಕೂಡ ಮೆಂಬರ್ ಆಗಿದ್ದಂತ. ಆ ತಂಡದಿಂದಾನೇ ಅವರು ಒಡಲಾಳ ಅನ್ನೋ ನಾಟಕ ಮಾಡಿದ್ದಾರೆ. ಹೀಗೆ ರಂಗಭೂಮಿಯಲ್ಲಿ ಅಭಿನಯಿಸ್ತಾ ಇರುವಂತ ಸಂದರ್ಭದಲ್ಲಿ ಅವರಿಗೆ ಸಿನಿಮಾದಲ್ಲಿ ಅಭಿನಯಿಸುವ ಅವಕಾಶ ಬಂತು. ಅವರು ಕಾಶಿನಾಥ್ ಅವರ ಸಿನಿಮಾ ಅನುಭವದಲ್ಲಿ ಮೊದಲನೇ ಸಲ ಆಕ್ಟ್ ಮಾಡಿದ್ರು. 1984 ಇಸ್ವಿನಲ್ಲಿ ತೆರೆ ಕಂಡಂತ ಚಿತ್ರ ಅನುಭವ. ಅದಕ್ಕೆ ಅವರಿಗೆ ಬೆಸ್ಟ್ ಸಪೋರ್ಟಿಂಗ್ ರೋಲ್ಗೆ ಸ್ಟೇಟ್ ಅವಾರ್ಡ್ ಕೂಡ ಬಂತು ಫಸ್ಟ್ ಸಿನಿಮಾದಲ್ಲೇ. ಆದ್ರೆ ಏನಾಯ್ತು ಅಂದ್ರೆ, ಆಕೆ ಅಷ್ಟು ಒಳ್ಳೆ ನಟಿ ಆದ್ರೂ ಕೂಡ ಆ ಸಿನಿಮಾ ಮಾಡಿದ ಮೇಲೆ ಒಂಥರ ಟೈಪ್ ಕ್ಯಾಸ್ಟ್ ಮಾಡ್ಬಿಟ್ರು ಅವ್ರನ್ನ, ಬರೀ ಕಾಮಿಡಿ ರೋಲ್ ಮಾತ್ರ ಸೀಮಿತ ಅಂತ. ಆಮೇಲೆ ಅವರು ಎನ್ ಎಸ್ ರಾವ್ ಜೊತೆ, ದಿನೇಶ್ ಜೊತೆ, ದ್ವಾರಕೀಶ್ ಅವ್ರ ಜೊತೆ, ಮೈಸೂರು ಲೋಕೇಶ್ ಅವ್ರ ಜೊತೆ ಇವ್ರಗಳ ಅಂದ್ರೆ ಜೋಡಿಯಾಗಿ ಬಹಳ ಅದ್ಭುತವಾದ ಸಿನಿಮಾಗಳು ಮಾಡಿದ್ರು. ಆಮೇಲೆ ಏನ್ ಗೊತ್ತಾ, ಒಳ್ಳೊಳ್ಳೆ ಸಿನಿಮಾ ಡೈರೆಕ್ಟರ್ಗಳ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ರು. ಎಸ್ ವಿ ರಾಜಸಿಂಗ್ ಬಾಬು, ಭಾರ್ಗವ, ಸಿಂಗೀತಂ ಶ್ರೀನಿವಾಸ ರಾವು, ಹೀಗೆ ಎಲ್ಲ ಡೈರೆಕ್ಟರ್ಗಳ ಹತ್ರ ಕೆಲಸ ಮಾಡುವಂತ ಅವಕಾಶ. ಅಂದ್ರೆ ಸಿನಿಮಾ ರಂಗದಲ್ಲಿ ಉಮಾಶ್ರೀ ಅವರು ಒಂಥರ ಅವಿಭಾಜ್ಯ ಅಂಗ ಆಗ್ಬಿಟ್ರು. ಆಮೇಲೆ ಇನ್ನೊಂದು ಹೇಳ್ತಾರೆ ಗೊತ್ತಾ, ಉಮಾಶ್ರೀ ಅವರ ಅಭಿನಯ ಮತ್ತೆ ಮನೋರಮಾ, ತಮಿಳಿನ ಮನೋರಮಾ ಅವರ ಅಭಿನಯನ ತುಂಬಾ ಹೋಲಿಕೆ ಇದೆ ಅಂತ ಹೇಳ್ತಾರೆ. ಆಮೇಲೆ ದೂರದರ್ಶನದ ಕೂಡ ಬಹಳ ಒಳ್ಳೊಳ್ಳೆ ಸೀರಿಯಲ್ಗಳಲ್ಲಿ ಅವರು ಕೆಲಸ ಮಾಡಿ ಉಮಾಶ್ರೀ ಅವರು ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಉಮಾಶ್ರೀ ಅವರಿಗೆ 6 ಸಲ ಕರ್ನಾಟಕ ಸ್ಟೇಟ್ ಅವಾರ್ಡ್ ಬಂದಿದೆ, ಮತ್ತು ಕರ್ನಾಟಕ ನಾಟಕ ಅಕಾಡೆಮಿ ಅವಾರ್ಡ್ ಕೂಡ ಅವ್ರಿಗೆ ಬಂದಿದೆ. ಉಮಾಶ್ರೀ ಅವರು ಬೇರೆ ಬೇರೆ ಪ್ರೊಫೆಷ್ನಲ್ ನಾಟಕದ ಸ್ಪರ್ಧೆಗಳಲ್ಲಿ ಸುಮಾರು 20 ಹೆಚ್ಚು ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್ನ ತಗೊಂಡಿದ್ದಾರೆ. ಮಣಿ ಅಂತ ಒಂದು ಸಿನಿಮಾ ಮಾಡಿದರು ಯೋಗರಾಜ್ ಭಟ್ರು, ಅದರಲ್ಲಿ ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟ್ರೆಸ್, ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟ್ರೆಸ್ ಬಂತು ಅವ್ರಿಗೆ. ಗುಲಾಬಿ ಟಾಕೀಸು, ಆ ಸಿನಿಮಾ ಬೆಸ್ಟ್ ಇಂಟರ್ನ್ಯಾಷನಲ್ ಆ್ಯಕ್ಟ್ರೆಸ್ ಅಂತ ಬಂತು ಅವ್ರಿಗೆ. ಆ್ಯಂಡ್ ಶಿ ವಾಸ್ ನಾಮಿನೇಟೆಡ್ ಫಾರ್ ದ ಬೆಸ್ಟ್ ಆ್ಯಕ್ಟ್ರೆಸ್ ಮಿಡ್ಲ್ ಈಸ್ಟ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಬುಧಾಬಿನಲ್ಲಿ. ಆಮೇಲೆ 2008 ರಜತ್ ಕಮಲ್ ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್ ಬಂತು. ಆಮೇಲೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿದೆ ಅವ್ರಿಗೆ, ಗೋಲ್ಡ್ ಮೆಡಲ್ ಸಿಕ್ತು ಅವ್ರಿಗೆ ರಾಜ್ಯೋತ್ಸವ. 1999 2000 ಇಸ್ವಿಯ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಹೀಗೆ ಅನೇಕ ಪ್ರಶಸ್ತಿಗಳನ್ನ ಪಡೀತಾ
ಚಿತ್ರರಂಗದಲ್ಲಿ ಉತ್ತುಂಗ ಶಿಖರಕ್ಕೆ ಏರಿದವರು ಉಮಾಶ್ರೀ ಅವರು. ಅಷ್ಟೇ ಅಲ್ಲ, ಆಮೇಲೆ ಅವರು ರಾಜಕೀಯಕ್ಕೆ ಇಳಿದು ಈಗ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿ ಕೆಲಸ ಮಾಡ್ತಿದ್ದಾರೆ, ಒಳ್ಳೊಳ್ಳೆ ಯೋಜನೆಗಳನ್ನು ಮಹಿಳೆಯರಿಗೋಸ್ಕರವಾಗಿ ಮಕ್ಕಳಿಗೋಸ್ಕರವಾಗಿ ಸರ್ಕಾರದ ಮೂಲಕ ಅವರು ಜಾರಿಗೆ ತಂದಿದ್ದಾರೆ. ಅವರ ಸಮಾಜ ಸೇವೆ ಉತ್ತುಂಗ ಶಿಖರದಲ್ಲಿದೆ. ಅವರು ಹೀಗೆ ಸಿನಿಮಾ ರಸಿಕರನ್ನ ರಂಜಿಸ್ತಾ ಸಮಾಜದ ಸೇವೆ ಮಾಡ್ತಾ ನೂರಾರು ಕಾಲ ಬಾಳ್ತಾ ಎಲ್ರಿಗೂ ತಾಯಿ ಸಮಾನರಾಗಿ ತಾಯಿ ಸ್ವರೂಪದಲ್ಲಿ ಅವರು ಮಿಂಚಲಿ, ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. 10ನೇ ತಾರೀಕು ಇವತ್ತೇ ನಾವು ವಿಶ್ ಮಾಡ್ತಾ ಇದೀವಿ. ಎಸ್, ಸೊ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಪಾನಿಪುರಿ ತಿನ್ನೋ ಟೈಮ್ ಆಯ್ತು. ನಮ್ಮ ರಾಕ್ ಸ್ಟಾರ್ ರೋಹಿತ್ ಮತ್ತು ರ್ಯಾಪಿಡ್ ರಶ್ಮಿ ಅವರು ಬರ್ತಾರೆ, ಟೇಕ್ ಇಟ್ ಈಸಿ ಶುರು ಮಾಡ್ತಾರೆ, ನಾವು ಹೊರಡ್ತೀವಿ. 8 ಗಂಟೆಗೆ ನಮ್ಮ ರಾಕ್ ಸ್ಟಾರ್ ರೋಹಿತ್ ಅವರು ನಾಯಕ ಅನ್ನೋ ಕಾರ್ಯಕ್ರಮ, ಹಬ್ಬ ಅದ್ಭುತವಾದ ಕಾರ್ಯಕ್ರಮ, ಕೇಳದನ್ನ ಮರಿಬೇಡಿ. ನಾವು ಹೊರಡ್ತೀವಿ, ಕೇಳ್ತಾರೆ 9.7 BKFM ಅಲ್ಲಿ ರೆಟ್ರೋ ಟಾಕೀಸ್. ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್.